ಎಸ್ ಲೋಕಸಭಾ ಫಲಿತಾಂಶ ಬಂದ ಮೇಲೆ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟ್ಗಳಾಗ್ತಾ ಇದೆ, ಏನ್ ಲೆಕ್ಕಾಚಾರ ನಡೀತಾ ಇದೆ, ಆ ಲೆಕ್ಕಾಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಜೆಡಿಎಸ್ ನ ಲೆಕ್ಕಾಚಾರ ಏನು ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಪುಟಿದೆದ್ದು ಜೆಡಿಎಸ್, ಬಹಳ ದೊಡ್ಡದಾದಂತಹ ಯಶಸ್ಸನ್ನ ಪಡಿತು ಜೆಡಿಎಸ್. ಯಾಕಂದ್ರೆ ಹಳೆ ಮೈಸೂರು ಭಾಗವನ್ನ ಗೆದ್ದು ಮತ್ತೆ ಮಂಡ್ಯವನ್ನ ತನ್ನ ತೆಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಜೆಡಿಎಸ್ ನ ಲೆಕ್ಕಾಚಾರ ಆಗಿತ್ತು. ಆ ಲೆಕ್ಕಾಚಾರ ಸಫಲತೆಯನ್ನು ತಂದುಕೊಟ್ಟಿದೆ ಎನ್ಡಿಎ ಭಾಗವಾಗಿದ್ದರಿಂದಾಗಿ. ಪಕ್ಷ ಸಂಘಟನೆಗೆ ಮತ್ತಷ್ಟು ಪುಷ್ಟಿ ನೀಡೋದಕ್ಕೆ ಈಗ ಕಾರ್ಯತಂತ್ರ, ನಿಜಕ್ಕೂ ಬಹಳ ದೊಡ್ಡ ಬಲ ಸಿಕ್ಕಿದೆ ಜೆಡಿಎಸ್ಗೆ. ಎರಡು ಸೀಟನ್ನ ಗೆದ್ದುಕೊಂಡಿದೆ, ಕೇಂದ್ರದಲ್ಲಿ ಕುಮಾರಸ್ವಾಮಿ ಮಂತ್ರಿ ಆಗ್ತಾರೆ ಎಂಬ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ ಪಕ್ಷದಲ್ಲಿ ಜೆಡಿಎಸ್ನ ಬಲ ಮತ್ತಷ್ಟು ಜಾಸ್ತಿಯಾಗುತ್ತೆ, ಇದು ಜೆಡಿಎಸ್ನ ಪ್ರಮುಖ ಲೆಕ್ಕಾಚಾರ. ಸೀಟ್ ಗೆದ್ದುಕೊಂಡಿದೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಸೋಲು ಕೂಡ ಕೊಂಚ ನೆಮ್ಮದಿಗೆ ಕಾರಣ ಆಗಿದೆ. ಪ್ರಜ್ವಲ್ಗೆ ಸೋಲಾಯಿತು ನಿಜ, ಆದರೆ ಗೆದ್ದಿದ್ರೆ ಮತ್ತೊಂದು ದೊಡ್ಡ ಹೈಡ್ರಾಮಾ ಆಗ್ತಿತ್ತು. ಮುಂದಿನ ನಡೆಗಳೇನು ಅನ್ನೋದ್ರ ಬಗ್ಗೆ ಜೆಡಿಎಸ್ ಬಹಳ ದೊಡ್ಡ ಲೆಕ್ಕಾಚಾರ ನಡೆಸಬೇಕಾಗಿತ್ತು, ಮತ್ತಷ್ಟು ಮುಜುಗರಕ್ಕೂ ಕೂಡ ಕಾರಣ ಆಗ್ತಿತ್ತು. ಆದರೆ ಪ್ರಜ್ವಲ್ ಸೋತಿದ್ದೇ ಒಂದು ರೀತಿಯಲ್ಲಿ ಜೆಡಿಎಸ್ನ ನೆಮ್ಮದಿಗೆ ಕಾರಣ ಆಗಿರುವಂಥದ್ದು. ಪ್ರಜ್ವಲ್ ಸೋತಿದ್ದೇ ಒಳ್ಳೇದಾಯಿತು ಎನ್ನುವಂತಹ ಲೆಕ್ಕಾಚಾರ ಜೆಡಿಎಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ಜೆಡಿಎಸ್ಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆದಂತಹ ರಿಸಲ್ಟೇ ಸಿಕ್ಕಿದೆ. ಒಂದು ಕುಮಾರಸ್ವಾಮಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆದ್ದುಕೊಂಡಿದ್ದು, ಮತ್ತೊಂದು ಕೋಲಾರದಲ್ಲೂ ಕೂಡ ಗೆಲುವನ್ನು ಸಾಧಿಸಿತು ಜೆಡಿಎಸ್. ಅದರ ಜೊತೆಗೆ ಪ್ರಜ್ವಲ್ ಹಾಸನದಲ್ಲಿ ಸೋತಿದ್ರೂ ಕೂಡ ಮುಂದಿನ ಫ್ಯೂಚರ್ ಗಮನಿಸ್ತಾ ಹೋದಾಗ ಸೋತಿದ್ದೇ ಒಳ್ಳೆಯದಾಯಿತು ಎನ್ನುವಂತಹ ಲೆಕ್ಕಾಚಾರ ಜೆಡಿಎಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಜೆಡಿಎಸ್ನ ಲೆಕ್ಕಾಚಾರದ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿನ್ನೆಯ ಫಲಿತಾಂಶ ಏನಿದೆ, ಬಹಳ ಮಿಕ್ಸ್ಡ್ ರಿಯಾಕ್ಷನ್ಗಳು ಬರ್ತಾ ಇರುವಂಥದ್ದು. ಒಂದು ಕಡೆ ಎನ್ಡಿಎ ಒಕ್ಕೂಟ ಈಗ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ಸರ್ಕಸ್ ನಡೆಸ್ತಾ ಇದೆ, ಆದರೆ ಬಿಜೆಪಿಗೆ ಪೂರ್ತಿ ನಂಬರ್ ಬಂದಿಲ್ಲ. ಆದರೆ ಇತ್ತ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಜೆಡಿಎಸ್ ನಿಜಕ್ಕೂ ಕೂಡ ಯಾವ ಆ್ಯಂಗಲ್ನಲ್ಲಿ ನೋಡಿದ್ರು ಜೆಡಿಎಸ್ಗೆ ಪಾಸಿಟಿವ್ ಆದಂತಹ ರಿಸಲ್ಟ್ ಬಂತು ಅಂತಲೇ ಹೇಳಲಾಗ್ತಾ ಇದೆ. ಪ್ರಜ್ವಲ್ ಸೋಲು ಕೂಡ ಜೆಡಿಎಸ್ ಪಾಲಿಗೆ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಜೆಡಿಎಸ್ ಪಾಳದಲ್ಲಿ ಏನ್ ಚರ್ಚೆ ನಡೀತಾ ಇದೆ, ಏನ್ ಲೆಕ್ಕಾಚಾರ? ಪ್ರತಿಮಾ, ಅಳೆದು ತೂಗಿ ಯಾವುದೇ ರೀತಿಯಲ್ಲಿ ನೋಡಿದ್ರೂ ಕೂಡ ಈ ಒಂದು ಚುನಾವಣಾ ಫಲಿತಾಂಶ ಜೆ ಡಿ ಎಸ್ಗೆ ಒಂದು ವರದಾನ ಅಂತ ಹೇಳ್ಬೋದು. ಬಿಜೆಪಿ ಜೊತೆ ಮೈತ್ರಿಯಾದ ಬಳಿಕ ಜೆ ಡಿ ಎಸ್ಗೆ ಎಷ್ಟು ಸ್ಥಾನಗಳು ಅನ್ನುವಂಥ ಒಂದು ಚರ್ಚೆ ನಡೆದಿತ್ತು. ಅಂತಿಮವಾಗಿ ಜೆ ಡಿ ಎಸ್ಗೆ ಮೂರು ಸ್ಥಾನಗಳನ್ನು ಕೊಡಲಾಯಿತು, ಹಾಸನ ಮತ್ತು ಮಂಡ್ಯ, ಅದರ ಜೊತೆಗೆ ಕೋಲಾರ. ಈ ಮೂರು ಸ್ಥಾನಗಳ ಜೊತೆಯಲ್ಲಿ ಒಂದು ಬೋನಸ್ ಎಂಬಂತೆ ಬೆಂಗಳೂರು ಗ್ರಾಮಾಂತರವನ್ನು ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿಟ್ಕೊಡಲಾಯಿತು. ಆದರೆ ಮಂಜುನಾಥ್ ಅವರು ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ರು. ಹೇಗೆ ನೋಡಿದ್ರು ಕೂಡ ಇದು ಜೆ ಡಿ ಎಸ್ಗೆ ಒಂದು ರೀತಿ ವರದಾನ ಅಂತ ಹೇಳ್ಬೋದು. ಒಂದು ಬಹಳ ಪ್ರಮುಖವಾಗಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ಮಂಡ್ಯ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿತ್ತು, ಆ ಕ್ಷೇತ್ರವನ್ನು ಜೆ ಡಿ ಎಸ್ ಕಳೆದುಕೊಂಡಿತ್ತು. ಅದಾದ ಬಳಿಕ ನಡೆದಂಥ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಮಂಡ್ಯದಲ್ಲಿ ಆರು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದರು. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಇನ್ನೇನು ಜೆ ಡಿ ಎಸ್ನ ಪ್ರಾಬಲ್ಯ ಕುಸಿತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಕುಮಾರಸ್ವಾಮಿಯವರೇ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಬಹಳ ದೊಡ್ಡ ಅಂತರದಿಂದ ಕುಮಾರಸ್ವಾಮಿಯವರು ಗೆದ್ದರು. ಇದರ ಅರ್ಥ ಇಷ್ಟೇ, ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಕೂಡ ಜೆ ಡಿ ಎಸ್ನ ಹೋಲ್ಡ್ ಇದೆ ಅನ್ನುವಂಥದ್ದು. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದರೆ, ಮೂರಕ್ಕೆ ಮೂರನ್ನೂ ನಾವು ಗೆಲ್ತೀವಿ ಅಂತ ಕುಮಾರಸ್ವಾಮಿಯವರು ಅಲ್ಲಲ್ಲಿ ಹೇಳ್ಕೊಳ್ತಾ ಬಂದಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ಪ್ರಜ್ವಲ್ಗೆ ಸಂಬಂಧಪಟ್ಟಂತಹ ಪೆನ್ಡ್ರೈವ್ ಹೊರಗೆ ಬಂದಿತ್ತು, ಜೆ ಡಿ ಎಸ್ಗೆ ಬಹಳ ದೊಡ್ಡ ಮುಜುಗರವನ್ನು ತಂದು ಒಡ್ಡಿತ್ತು. ಒಂದು ವೇಳೆ ಪ್ರಜ್ವಲ್ ಗೆದ್ದಿದ್ರೆ ಮುಂದೇನು ಅನ್ನುವಂಥದ್ದು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಈಗಾಗಲೇ ದೇಶದ ಗಡಿಯನ್ನು ದಾಟಿ ಹೋಗಿರುವಂತಹ ಪೆನ್ಡ್ರೈವ್ ಪ್ರಕರಣ ಜೆ ಡಿ ಎಸ್ಗೆ ಬಹಳ ದೊಡ್ಡ ಮುಜುಗರವನ್ನು ತಂದೊಡ್ಡಿತ್ತು. ಎಲ್ಲೋ ಒಂದು ಕಡೆ ಪ್ರಜ್ವಲ್ ಸೋತಿರುವಂತಹ ಈ ಒಂದು ವಿಚಾರ ಜೆ ಡಿ ಎಸ್ಗೆ ಒಂದು ಅರ್ಧ ತಲೆನೋವನ್ನು ಕಡಿಮೆ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಕುಮಾರಸ್ವಾಮಿ ಮತ್ತು ಕೋಲಾರದಲ್ಲಿ ಕೂಡ ಮಲ್ಲೇಶ್ ಬಾಬು ಗೆದ್ದಿರುವಂಥದ್ದು ಜೆ ಡಿ ಎಸ್ಗೆ ವರ. ಇವೆರಡಕ್ಕೂ ಬೋನಸ್ ಎಂಬಂತೆ ಡಾಕ್ಟರ್ ಮಂಜುನಾಥ್ ಕೂಡ ಗೆದ್ದಿರುವಂಥದ್ದು. ಡಾಕ್ಟರ್ ಮಂಜುನಾಥ್ ಗೆದ್ದಿರೋದು ಯಾರ ವಿರುದ್ಧ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಗೆದ್ದಿರುವಂಥದ್ದು ಜೆ ಡಿ ಎಸ್ಗೆ ಒಂದು ಬಹಳ ದೊಡ್ಡ ನೈತಿಕವಾದ ಬಲವನ್ನು ಕೂಡ ತಂದೊಡ್ಡಿದೆ. ಇದೆಲ್ಲದರ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳಿಗೆ ಕುಸಿತವನ್ನು ಕಂಡಿದ್ದಂತಹ ಜೆ ಡಿ ಎಸ್ ಕತೆ ಇನ್ನೇನು ರಾಜ್ಯದಲ್ಲಿ ಮುಗಿದೇ ಹೋಯಿತು ಅನ್ನುವಂಥ ಪರಿಸ್ಥಿತಿ ಇತ್ತು. ಜೆ ಡಿ ಎಸ್ನ ಶಾಸಕರನ್ನು ಕೂಡ ಸೆಳೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು. ಈಗ ಈ ಜಯದಿಂದಾಗಿ ಜೆ ಡಿ ಎಸ್ ಇದೀಗ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟಂತೆ ಆಗಿದೆ. ಪ್ರಾದೇಶಿಕ ಪಕ್ಷವಾಗಿದ್ದಂತಹ ಜೆ ಡಿ ಎಸ್ ಇದೀಗ
ಕೇಂದ್ರ ಸರ್ಕಾರದ ಒಂದು ಭಾಗ ಆಗಿರುವಂಥದ್ದು ಇಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸನ್ನ ತಂದಿದೆ. ಈಗ ಎಚ್ ಡಿ ಕೆ ಗೆಲುವನ್ನ ಕಂಡಿದ್ದಾರೆ, ಅದರ ಜೊತೆಗೆ ಮತ್ತೊಂದು ಲೆಕ್ಕಾಚಾರ ಅಂತಂದ್ರೆ ಈಗ ಎಚ್ ಡಿ ಕೆಗೆ ಒಂದು ಸ್ಥಾನವನ್ನ ಕೂಡ ಕೊಡಲಾಗುತ್ತೆ, ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ, ಮಿನಿಸ್ಟರ್ ಆಗ್ತಾರೆ ಅನ್ನೋದು. ಆರಂಭದಿಂದಲೂ ಕೂಡ ಟಿಕೆಟ್ ಅನ್ನ ಪಡೆದು ಅವರು ನಿಲ್ತಾರೆ ಅಂತನ್ನುವಂತಹ ಸಂದರ್ಭದಿಂದಲೂ ಈ ಚರ್ಚೆ ಇತ್ತು. ಈಗ ಇಂತಹ ಅಭೂತಪೂರ್ವ ಗೆಲುವು ಸಿಕ್ಕ ಮೇಲೆ, ಜೊತೆಗೆ ಎನ್ ಡಿ ಎಗೆ ಈ ಒಂದು ಬೆಂಬಲ ಬಹಳ ಅನಿವಾರ್ಯವಾಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ? ಮಿನಿಸ್ಟರ್ ಸಿಕ್ಕಿದ್ರೆ ಜೆ ಡಿ ಎಸ್ ನ ಬಲ ಇನ್ನೊಂದು ತೂಕಕ್ಕಾಗತ್ತಾ ಅಂತ. ಎಕ್ಸಾಕ್ಟ್ಲಿ ಪ್ರತಿಮಾ, ಯಾವಾಗ ಈ ಒಂದು ಮೈತ್ರಿ ಆಯಿತೋ ಆ ಸಂದರ್ಭದಿಂದಲೇ ಕುಮಾರಸ್ವಾಮಿಯವರು ಒಂದು ಸ್ಥಾನದಿಂದ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡೇ ಮಾಡ್ತಾರೆ ಮತ್ತು ಗೆದ್ದು ಕೇಂದ್ರ ಸಚಿವರಾಗ್ತಾರೆ ಅನ್ನುವಂತಹ ಮಾತುಗಳು ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಂಡ್ಯದಿಂದಲೇ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿ ಗೆಲ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಅದೆಲ್ಲವೂ ಕೂಡ ಇತಿಹಾಸ. ಕಡೆಗೆ ಮಂಡ್ಯದಿಂದ ಗೆದ್ದು ಕುಮಾರಸ್ವಾಮಿಯವರು ಇದೀಗ ಲೋಕಸಭೆಗೆ ಪ್ರವೇಶವನ್ನು ಮಾಡಿದ್ದಾರೆ. ಈಗ ಕೆಲವೇ ನಿಮಿಷಗಳ ಹಿಂದೆ ಕುಮಾರಸ್ವಾಮಿಯವರು ಇಲ್ಲಿಂದ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದರು. ಇವತ್ತು ಸಂಜೆ ಒಂದು ಸಭೆ ಇದೆ. ಎನ್ ಡಿ ಎ ಮಿತ್ರ ಪಕ್ಷವಾಗಿರುವಂತಹ ಜೆ ಡಿ ಎಸ್ಗೆ ಸೂಕ್ತ ಸ್ಥಾನಮಾನವನ್ನು ನೀಡುವುದೇ ಆದಲ್ಲಿ ಕುಮಾರಸ್ವಾಮಿಯವರಿಗೆ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಬಹಳ ಹಿಂದಿನಿಂದಲೂ ಇದೆ. ಬಹುತೇಕ ಅಂತಹ ಸಂದರ್ಭ ಬಂದಿದ್ದೇ ಆದಲ್ಲಿ ಜೆ ಡಿ ಎಸ್ಗೆ ರಾಜ್ಯದಲ್ಲಿ ಇನ್ನೊಂದಷ್ಟು ಬಲ ಬಂದಂತೆ ಆಗುತ್ತೆ. ಈಗಾಗಲೇ ಜೆ ಡಿ ಎಸ್ನ ಕಾರ್ಯಕರ್ತರು ಕಳೆದ ಚುನಾವಣಾ ಸಂದರ್ಭದಲ್ಲಿ ಕೇವಲ 19 ಸ್ಥಾನಗಳಿಗೆ ಕುಸಿದು ಉತ್ಸಾಹವನ್ನು ಕಳೆದುಕೊಂಡಿದ್ದರು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ ಇರುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲಿದ್ದರು. ಅದರ ಶಾಸಕರು ಕೂಡ ಬೇರೆ ಪಕ್ಷಗಳತ್ತ ಮುಖ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿಬಂದಿದ್ವು. ಇದೀಗ ಆ ಎಲ್ಲ ಚರ್ಚೆಗಳಿಗೂ ಕೂಡ ಫುಲ್ ಸ್ಟಾಪ್ ಇಟ್ಟ ಹಾಗೆ ಆಗಿದೆ. ಒಂದು ವೇಳೆ ಕುಮಾರಸ್ವಾಮಿಯವರೇನಾದರೂ ಕೇಂದ್ರ ಸಚಿವ ಸಂಪುಟವನ್ನು ಸೇರಿದ್ದೇ ಆದಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಇನ್ನೊಂದಷ್ಟು ಹೊಸ ಹುಮ್ಮಸ್ಸು ಬಂದಂತಾಗುತ್ತೆ. ಪಕ್ಷಕ್ಕೂ ಕೂಡ ಮತ್ತೊಂದಷ್ಟು ರಾಜ್ಯದಲ್ಲಿ ಬೆಳೆಯೋದಕ್ಕೆ ಒಂದು ದಾರಿ ಕೂಡ ಆಗುತ್ತೆ ಅಂತ ಹೇಳಬಹುದು. ಎಲ್ಲವೂ ಕೂಡ ಇವತ್ತು ಸಂಜೆ ಒಂದು ಸಭೆ ನಡೆಯುತ್ತೆ. ಇವತ್ತು ನಡೆಯುವಂಥ ಸಭೆ ಜಸ್ಟ್ ಔಪಚಾರಿಕ, ಅಂದರೆ ಗೆದ್ದಂತಹ ಎಲ್ರಿಗೂ ಕೂಡ ಅಭಿನಂದನೆ ಮತ್ತು ಮಿತ್ರ ಪಕ್ಷಗಳ ಜೊತೆಯಲ್ಲಿ ಒಂದು ಸಣ್ಣ ಮೀಟಿಂಗನ್ನು ಕೇಂದ್ರದ ಬಿ ಜೆ ಪಿ ನಾಯಕರು ಕರೆದಿರುವಂಥದ್ದು. ಈ ಸಭೆಯ ಬಳಿಕ ಮುಂದಿನ ದಿನ ನಡೆಯುವಂಥ ಬೆಳವಣಿಗೆಗಳಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಬಹುದು. ಬಹುತೇಕ ಇವತ್ತಿನ ಸಂದರ್ಭಕ್ಕೆ ನೋಡೋದೇ ಆದರೆ ಕುಮಾರಸ್ವಾಮಿಯವರು ಕೇಂದ್ರ ಸಚಿವ ಸಂಪುಟ ಸೇರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೇಳಿಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಜೆ ಡಿ ಎಸ್ ಲೆಕ್ಕಾಚಾರವಾದರೆ ಇನ್ನು ಈ ರಿಸಲ್ಟ್ ಬಳಿಕ ಬಿ ಜೆ ಪಿ ಪಾಳ್ಯದಲ್ಲಿ ಯಾವ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಒಂದು ಕ್ವಿಕ್ ಬ್ರೇಕ್ ಆಫ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.